ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಮಣಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತ್ ಇವತ್ತು ನಾವು ಮಕ್ಕಳಿಗೆ ಆರ್ಡಿನಲ್ ನಂಬರ್ಸ್ನ ಹೇಗೆ ಹೇಳ್ಕೊಡೋದು ಅನ್ನೋದನ್ನ ನೋಡೋಣ ಬನ್ನಿ ಆರ್ಡಿನಲ್ ನಂಬರ್ಸ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಅದಾದ ಮೇಲೆ ಆರ್ಡಿನಲ್ ನಂಬರ್ ಬಗ್ಗೆ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ ವಾಟ್ ಈಸ್ ಆರ್ಡಿನಲ್ ನಂಬರ್ ಅಂದರೆ ಆ ನಂಬರ್ ಟೆಲ್ಸ್ ದ ಪೊಸಿಷನ್ ಆಫ್ ಸಮ್ಥಿಂಗ್ ಆರ್ ಸಮನ್ ಇನ್ ಅ ಸೀಕ್ವೆನ್ಸ್ ಆರ್ ಲಿಸ್ಟ್ ಈಸ್ ಕಾಲ್ಡ್ ಆ್ಯನ್ ಆರ್ಡಿನಲ್ ನಂಬರ್ಸ್ ಯಾವ ನಂಬರು ಒಂದು ವಸ್ತುದಾಗಿರ್ಬೋದು ಅಥವಾ ಯಾರ ವಸ್ ಸಮನ್ ಅಂದರೆ ಯಾರ್ಯಾರು ಆಗಿರ್ಬೋದು ಅದು ಯಾರ ವ್ಯಕ್ತಿ ಆಗಿರ್ಬೋದು ಅನಿಮಲ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರ ಪೊಸಿಷನ್ನ ಹೇಳುತ್ತಲ್ಲ ಅದನ್ನು ನಾವು ಆರ್ಡಿನಲ್ ನಂಬರ್ಸ್ ಅಂತ ಕರಿತೀವಿ ಸೊ ಅದರಲ್ಲಿ ನಾವು ಹಂಡ್ರೆಡ್ವರೆಗೂ ಹೇಳ್ತಾ ಹೋಗ್ಬೋದು ಬಟ್ ಆರ್ಡಿನಲ್ ನಂಬರ್ಸ್ನ ಯು ಕೆ ಜಿಲಿ ಆಯಿತು ಅಥವಾ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆಯಿತು ಅವ್ರ ಮಗು ಕಲಿಯೋದು ಟೆಂತ್ವರೆಗೂ ಮಾತ್ರ ಸೊ ಆರ್ಡಿನಲ್ ನಂಬರ್ಸಲ್ಲಿ ಮೇಯ್ನಾಗಿ ಹೇಳೋದೇನು ಪೊಸಿಷನ್ನ ಯಾವ ವ್ಯಕ್ತಿ ಅಥವಾ ಯಾವ ವಸ್ತು ಯಾವ ಪೊಸಿಷನ್ನಲ್ಲಿದೆ ಅನ್ನೋದನ್ನು ಹೇಳೋದೆ ಆರ್ಡಿನಲ್ ನಂಬರ್ಸ್ ಸೊ ಅದರ ಫುಲ್ ಫಾರ್ಮ್ನ ಫಸ್ಟು ನೋಡ್ತಾ ಹೋಗೋಣ ಜೊತೆಗೆ ಶಾರ್ಟ್ ಫಾರ್ಮ್ ಎರಡೂ ನಾನಿಲ್ಲಿ ಹೇಳಿದ್ದೀನಿ ಬಟ್ ಆದಷ್ಟು ಶಾರ್ಟ್ ಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಡಿ ಫಸ್ಟು ಫುಲ್ ಫಾರ್ಮ್ನ ಹೇಳ್ಕೊಡಿ ಹೇಳಬೇಕಾದ್ರೆ ಫಸ್ಟು ಸೆಕೆಂಡ್ ಅಂತಲೇ ಹೇಳ್ತೀವಿ ಹಾಗಾಗಿ ಶಾರ್ಟ್ ಫಾರ್ಮ್ನ ಈಗಲೇ ಇಂಟ್ರೊಡ್ಯೂಸ್ ಮಾಡಿಸ್ಬೇಡಿ ಶಾರ್ಟ್ ಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಮಗು ಫುಲ್ ಫಾರ್ಮ್ನ ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಫಸ್ಟು ಫುಲ್ ಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡಿಸಿ ಸ್ಪೆಲ್ಲಿಂಗ್ಸ್ ಎಲ್ಲ ಕಲಿತ ನಂತರದಲ್ಲಿ ಶಾರ್ಟ್ ಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡಿಸಿ ಸೊ ಫಸ್ಟು ಎಫ್ ಐ ಆರ್ ಎಸ್ ಟಿ ಫಸ್ಟ್ ಎಸ್ ಇ ಸಿ ಒ ಎನ್ ಡಿ ಸೆಕೆಂಡ್ ಟಿ ಹೆಚ್ ಐ ಥರ್ಡ್ Rd, 3rd, F-O-U-R, 4th, T-H, 4th, F-I-F, 5th, fifth, T-H, 5th, S-I-X, 6th, T-H, 6th, S-E-V-E-N, T-H, 7th, E-I-G-H, -E T-H, 8th, N-I-N, e T-H, 9th, T-E-N, T-H, 10th. ಸೊ ಇದನ್ನು ಹೇಳಬೇಕಾದ್ರೆ ಮಗುಗೆ ಆಲ್ರೆಡಿ ಫೋರ್ತಿಂದ ಕಷ್ಟ ಆಗೋದಿಲ್ಲ ಇದು ಮೂರು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಇದು ಸ್ಪೆಲ್ಲಿಂಗು ಹೊಸ ಅದು ಓ ನೀವು ಒನ್ ಅಂತ ಹೇಳಿಬಿಡ್ತೀವಿ ಬಟ್ ಇಲ್ಲಿ ಫಸ್ಟ್ ಅಂತ ಬರುತ್ತೆ ಸೊ ಆಮೇಲೆ ಟೂ ಅಂತೀವಿ ಇಲ್ಲಿ ಸೆಕೆಂಡ್ ಅಂತೀವಿ ಥರ್ಡ್ ಅಂತೀವಿ ಅಲ್ಲಿ ತ್ರೀ ಅಂತ ಹೇಳ್ತೀವಿ ಸೊ ಇದು ಮೂರು ಮಾತ್ರ ಮಕ್ಕಳಿಗೆ ಕಷ್ಟ ಆಗುತ್ತೆ ಸೊ ಇದು ಮೂರು ಕಲ್ದ ನಂತರದಲ್ಲಿ ಫೋರ್ತಿಂದ ಸ್ವಲ್ಪ ಈಸಿ ಆಗುತ್ತೆ ಯಾಕಂದರೆ ಅದೇ ಸ್ಪೆಲ್ಲಿಂಗ್ಸು ಟಿ ಹೆಚ್ ಮಾತ್ರ ಆ್ಯಡ್ ಮಾಡ್ತಾ ಹೋಗೋದು ಹಾಗಾಗಿ ಇದು ತುಂಬಾ ಈಸಿ ಆಗುತ್ತೆ ಸೊ ಇದು ಮೂರು ಕಲಿಯೋದಕ್ಕೆ ಮಗು ಇಟ್ ಮೇ ಟೇಕ್ ಸಮ್ ಟೈಮ್ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಸೊ ಫಸ್ಟಿಗೆ ಸ್ಪೆಲ್ಲಿಂಗ್ ಕಲಿಬೇಕು ಅಂತಿಲ್ಲ ನಾನು ನಿಮಗೆ ನೆಕ್ಸ್ಟು ಆಕ್ಟಿವಿಟಿಗಳನ್ನು ತೋರಿಸ್ತೀನಿ ಸೊ ಆ ಥರ ಬೇರೆ ಬೇರೆ ಒಂದೊಂದು ದಿನ ಒಂದೊಂದನ್ನು ದಿನ ಇಂಟ್ರೊಡ್ಯೂಸ್ ಮಾಡಿಸಿದ ಸ್ಪೆಲ್ಲಿಂಗ್ಸ್ನ ಒಂದೊಂದು ದಿನ ಒಂದೊಂದು ಮೊದಲಿಗೆ ಅಪ್ ಟು ಫೈವ್ ಅವ್ರಿಗೂ ಕಲಿಸ್ತಾ ಹೋಗಿ ಫಿಫ್ತ್ವರೆಗೂ ಕಲೀಲಿ ಆನಂತರ ಟೆಂತ್ಗೆ ಬರಲಿ ಒಟ್ಟಿಗೆ ಟೆಂತ್ವರೆಗೂ ಕಲಿಸ್ಬೇಕು ಅಂತ ಇಲ್ಲ ಅಥವಾ ಇಲ್ಲ ಮಗು ಇನ್ನೂ ಚಿಕ್ಕವರು ಕಷ್ಟ ಆಗುತ್ತೆ ಮಗುಗೆ ನನ್ನ ಮಗು ಕಷ್ಟ ಅಂತ ಅನ್ಸಿದ್ರೆ ತ್ರೀ ತ್ರೀ ಹೇಳ್ಕೊಡ್ತಾ ಹೋಗಿ ಆ ನಂತರದಲ್ಲಿ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ಸೇರಿಸ್ತಾ ಹೋಗ್ಬೋದು ಮಗು ಏನ ಕಲಿಯತ್ತೆ ಅದನ್ನ ಕಲಿಸ್ತಾ ಹೋಗಬೇಕು ಹೊರದು ಇದೇ ಕಲಿಬೇಕು ಅದೇ ಕಲಿಬೇಕು ಅಂತ ಖಂಡಿತ ಇಲ್ಲ ಸೊ ಇದಿಷ್ಟು ಆರ್ಡಿನಲ್ ನಂಬರ್ಸ್ ಆರ್ಡಿನಲ್ ನಂಬರ್ಸ್ನ ಹೇಳ್ಕೊಡೋದಕ್ಕೆ ತುಂಬಾ ವೆರೈಟಿನ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ಐದು ವೆರೈಟಿ ಮಾತ್ರ ತೋರಿಸ್ತಾ ಇದ್ದೀನಿ ಅಂದರೆ ಮೂರು ವೆರೈಟಿಯಲ್ಲಿ ಐದು ನಂಬರ್ಸ್ನ ಹೇಗೆ ಹೇಳ್ಕೊಡ್ಬೋದು ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನೂ ಜಾಸ್ತಿ ಖಂಡಿತ ಹೇಳ್ಕೊಡ್ಬೋದು ಇಲ್ಲ ಅಂತ ಇಲ್ಲ ವೆರೈಟಿ ವೆರೈಟಿ ತೊಗೋಬೋದು ಸೊ ಫಸ್ಟ್ ವೆರೈಟಿ ಯಾವುದು ಅಂತ ನೋಡೋಣ ಫಸ್ಟು ಒಂದು ಆಲ್ಫಾಬೆಟ್ಸು ಸೊ ಆಲ್ಫಾಬೆಟ್ಸ್ನ ಯೂಸ್ ಮಾಡೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಫಾಬೆಟ್ಸ್ನ ಸೊ ಬೇರೆ ಬೇರೆ ವ್ಯಾ ತು ನಾನು ರೆಗ್ಯುಲರ್ ಆಗಂದರೆ ಎ ಬಿ ಸಿ ಡಿ ಅಂತ ಇಟ್ಟಿಲ್ಲ ಇಲ್ಲಿ ಇಲ್ಲಿ ರ್ಯಾಂಡಮ್ ಆಗಿ ಇಟ್ಟಿದ್ದೀನಿ ಯಾವ್ದು ಬೇಕಾದ್ರೂ ತೊಗೋಬೋದು ಸೊ ನಾವು ರೆಗ್ಯುಲರ್ ಆಗೂ ತೊಗೋಬೋದು ಅಂದರೆ ಆರ್ಡರಲ್ಲೂ ತೊಗೋಬೋದು ಅಥವಾ ಈ ಥರ ರ್ಯಾಂಡಮ್ ಆಗೂ ಸಹ ತೊಗೊಬೋದು ಸೊ ಇದರಲ್ಲಿ ಈ ಥರ ಇಟ್ಟು ಮಗುಗೆ ಹೇಳಬೇಕು ಇದರಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಫೋರ್ತ್ ಯಾವುದು ಫಿಫ್ತ್ ಯಾವುದು ಅನ್ನೋದನ್ನು ಮಗುಗೆ ತೋರಿಸ್ಬೋದು ಆರ್ಡರಲ್ಲಿಟ್ಟು ಇಟ್ಟು ಇನ್ನೂ ಒಳ್ಳೆಯದೇನೆ ಇಲ್ಲ ಅಂತ ಖಂಡಿತ ಇಲ್ಲ ಸೊ ಅದಾದಮೇಲೆ ಕಾರ್ಗಳನ್ನು ಯೂಸ್ ಮಾಡಿ ಸೊ ಕಾರಲ್ಲೂ ಸಹ ಈಗ ಇದರಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಈಗ ನೆಕ್ಸ್ಟ್ ಅನಿಮಲ್ಸ್ನ ಯೂಸ್ ಮಾಡ್ಬೋದು ಯಾವ ಅನಿಮಲ್ ಫಸ್ಟ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸೊ ಈ ಥರ ನಾವು ಮಗುಗೆ ವೆರೈಟಿಗಳನ್ನು ಒಂದೊಂದು ಸತಿ ಮಾಡಬೇಕಾದ್ರೆ ಈಗ ಫಸ್ಟ್ ಟೈಮ್ ಮಾಡಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ಬೋದು ಸೆಕೆಂಡ್ ಟೈಮ್ ಕಾರ್ನ ಯೂಸ್ ಮಾಡ್ಬೋದು ಥರ್ಡ್ ಟೈಮ್ಗೆ ಆಲ್ಫಾಬೆಟ್ಸ್ನ ಯೂಸ್ ಮಾಡ್ಬೋದು ಬುಕ್ಸ್ನ ಯೂಸ್ ಮಾಡ್ಬೋದು ತುಂಬ ವೆರೈಟಿಲಿ ಒಂದೊಂದು ಸತಿ ಒಂದೊಂದನ್ನ ಯೂಸ್ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ಬೋದು ಈ ಥರದ್ದನ್ನು ಹೇಳ್ಕೊಡ್ಬೇಕಾದ್ರೆ ಈ ಥರ ಐಸ್ ಕ್ರೀಮ್ ಸ್ಟಿಕ್ಸ್ನ ಯೂಸ್ ಮಾಡಿದರೆ ಸೊ ಐಸ್ ಕ್ರೀಮ್ ಸ್ಟಿಕ್ಸಲ್ಲಿ ನಾವು ಒಂದು ಸತಿ ಬರೆದಿಟ್ರೆ ಅದನ್ನು ನೀವು ಎಷ್ಟು ಸತಿ ಬೇಕಾದ್ರೂ ಮಗುಗೆ ತೋರಿಸ್ತಾ ಹೋಗ್ಬೋದು ಸೊ ಈಗ ನಾನು ಇಲ್ಲಿ ಫಸ್ಟ್ ಅಂತ ಬರೆದಿದ್ದೀನಿ ಮಗುಗೆ ಇದನ್ನ ಈ ಥರ ಜೋಡ್ಸ್ಬಿಟ್ಟು ಯಾವ್ದು ಫಸ್ಟ್ ಅಂದರೆ ಮಗು ಸುಮ್ಮನೆ ಇದನ್ನ ಐಸ್ ಕ್ರೀಮ್ ಸ್ಟಿಕ್ನ ತೊಗೊಂಡೋಗಿ ಇಲ್ಲಿ ಇಡ್ತಾ ಹೋಗುತ್ತೆ ಸೊ ಈಸಿಯಾಗಿ ನಾವು ಇದನ್ನು ಮಗುಗೆ ಹೇಳ್ಕೊಡ್ತಾ ಹೋಗ್ಬೋದು ಯಾಕಂದರೆ ಪ್ರತಿ ಸತಿನೂ ಮಗು ಇನ್ನೇನೋ ಹುಡುಕಿ ಮಾಡಬೇಕು ಅಂತಿಲ್ಲ ಮಗುಗೆ ಇದರಲ್ಲಿ ಸ್ಪೆಲ್ಲಿಂಗ್ಸು ಕಲಿಸ್ಬೋದು ಪ್ಲಸ್ ನಾವು ಯಾವುದು ಫಸ್ಟು ಯಾವುದು ಸೆಕೆಂಡ್ ಅಂತಲೂ ಹೇಳ್ಕೊಡ್ಬೋದು ಇಲ್ಲಿ ಶಾರ್ಟ್ ಫಾರ್ಮ್ನು ಸಹ ನಾವು ಯೂಸ್ ಮಾಡ್ಬೋದು ಖಂಡಿತವಾಗ್ಲೂ ನಾನು ಶಾರ್ಟ್ ಫಾರ್ಮ್ನ ಬರ್ದಿಲ್ಲ ಯಾಕಂದರೆ ಶಾರ್ಟ್ ಫಾರ್ಮ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಹೋದಷ್ಟು ಅದರ ಸ್ಪೆಲ್ಲಿಂಗ್ನ ಮಗು ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ನಾನು ಜಸ್ಟ್ ಸ್ಪೆಲ್ಲಿಂಗ್ಸ್ನ ಮಾತ್ರ ಇದರಲ್ಲಿ ಬರೆದಿಟ್ಟಿದ್ದೀನಿ ಯಾವುದನ್ನು ಬೇಕಾದ್ರೂ ಮಗು ಯೂಸ್ ಮಾಡ್ಬೋದು ಆದರೆ ಆ ಮೊದಲು ಆದಷ್ಟು ಸ್ಪೆಲ್ಲಿಂಗ್ಸ್ನ ಕಲಸೋದ ಕಡೆ ಗಮನ ಕೊಡಬೇಕಾಗತ್ತೆ ಯು ಕೆ ಜಿಲಿ ಸಾಮಾನ್ಯವಾಗಿ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಫುಲ್ ಇರೋದಿಲ್ಲ ಅದಾದಮೇಲೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದಿರುತ್ತೆ ಸೊ ಆದಷ್ಟು ಮಗುಗೆ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಸ್ಪೆಲ್ಲಿಂಗ್ಸ್ ನ ಹೇಳ್ಕೊಡಿ ಅನಂತರದಲ್ಲಿ ಅವ್ರಿಗೆ ಶಾರ್ಟ್ ಫಾರ್ಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸಿ ಶಾರ್ಟ್ ಫಾರ್ಮ್ ಕಲಿತಾಗ ನಮಗೆ ಲಾಂಗ್ ಫಾರ್ಮ್ನ ಕಲಿಬೇಕು ಅನ್ನೋ ಆಸಕ್ತಿ ಇರೋದಿಲ್ಲ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಆಗ್ತಿರೋ ಅಷ್ಟು ನನಗೆ ಇನ್ನೂ ಹುರುಪು ಸಿಗುತ್ತೆ ನಾನು ಜಾಸ್ತಿ ವೀಡಿಯೋಸ್ ಮಾಡಬೇಕು ನನಗೆ ಗೊತ್ತಿರೋದನ್ನ ಆದಷ್ಟು ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಸೊ ಪ್ಲೀಸ್ 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ